ಬೆಂಗಳೂರಿನಲ್ಲಿ ಮಳೆ ಗಾಳಿ ಏನು ಇಲ್ಲದೆ ಇದ್ದಾಗಲೇ ಮರಗಳು ಬೀಳೋದು ಸಾಮಾನ್ಯ ಅಂತದರಲ್ಲಿ ಇಂಥ ಮಳೆಯಾದಾಗ ಮರಗಳು ಬೀಳದೆ ಇರುತ್ತಾ ಭಾರಿ ಮಳೆಯಿಂದ ಮಲ್ಲೇಶ್ವರದ ಮುಖ್ಯ ರಸ್ತೆಯಲ್ಲೇ ಮರವೊಂದು ಧರೆಗುರುಳಿದೆ ಸಂಚಾರಕ್ಕೆ ಸಾಕಷ್ಟು ತಾಪತ್ರಯ ಎದುರಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಲ್ಲಿ ಇವತ್ತು ಮಧ್ಯಾಹ್ನ ಸುರಿದಂತಹ ಧಾರಾಕಾರ ಮಳೆಗೆ ಬೃಹತ್ ಮರವೊಂದು ಧರೆಗುರುಳಿದೆ ಸದ್ಯ ನಾನು ಇವಾಗ ಆ ಒಂದು ಮರ ಬಿದ್ದಂತಹ ಪ್ರದೇಶದಲ್ಲಿ ಇದೀನಿ ನೋಡ್ತಾ ಇರಬಹುದು ಮಲ್ಲೇಶ್ವರಂನ ಹಳ್ಳಿ ಮನೆ ಮೇಲ್ಭಾಗದಲ್ಲಿ ಈ ಒಂದು ಬೃಹತ್ ಮರ ಬಿದ್ದಿರೋದು ಅಂದ್ರೆ ಬುಡ ಸಮೇತ ಈ ಒಂದು ಮರ ಕಿತ್ತು ಹಳ್ಳಿ ಮನೆಯ ಮೇಲ್ಭಾಗಕ್ಕೆ ಬಿದ್ದಿರುವಂತದ್ದು ಅದೇ ನೀವು ಪ್ರಮುಖವಾಗಿ ಈ ಒಂದು ಮರದಲ್ಲಿ ನೀವು ಗಮನಿಸಬೇಕಾಗಿರುವಂತದ್ದು ಈ ಒಂದು ಮರ ಮೊದಲೇ ಸಂಪೂರ್ಣವಾಗಿ ಅಂದ್ರೆ ಒಂದು ಅರ್ಧ ಭಾಗದಷ್ಟು ಸುಟ್ಟೋಗಿತ್ತು ಸುಟ್ಟೋಗಿದ್ದು ಈ ಒಂದು ವಿಚಾರ ನಮ್ಮ ಬಿಬಿಎಂಪಿಗೆ ಗೊತ್ತಿದ್ರೂ ಕೂಡ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಮರವನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಬಿಬಿಎಂಪಿ ಮುಂದಾಗಿಲ್ಲ ಇಲ್ಲಿರುವಂತಹ ಸಾರ್ವಜನಿಕರು ಬಿಬಿಎಂಪಿಗೆ ಈ ಒಂದು ವಿಚಾರವನ್ನ ಈ ಮೊದಲೇ ತಿಳಿಸಿದ್ರು ಆದರೂ ಕೂಡ ಬಿಬಿಎಂಪಿಯ ಬೇಜವಾಬ್ದಾರಿತನದಿಂದ ಈ ಒಂದು ಮರ ಬಿದ್ದಿದೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂದ್ರೆ ವಿಚಾರ ಗೊತ್ತಾಗ್ತಿದ್ದಂಗೆ ಬಿಬಿಎಂಪಿ ಹಾಗೆ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಬಂದು ಮರವನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂದ್ರೆ ನೋಡಬಹುದು ನಮ್ಮ ಬಿಬಿಎಂಪಿ ಸಾಕಷ್ಟು ಬಾರಿ ಹೇಳುತ್ತೆ ಮರಗಳಂದ್ರೆ ಡೇಂಜರಸ್ ಮರಗಳನ್ನ ನಾವು ಗುರುತು ಮಾಡಿ ಮರಗಳನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿ ಆದ್ರೆ ಹಿಂಗ ಮುಂಗಾರು ಮುಗ್ದು ಹಿಂಗಾರು ಶುರುವಾಗಿ ಬೆಂಗಳೂರಲ್ಲಿ ಇಷ್ಟೊಂದು ಮಳೆ ಆಗ್ತಾ ಇದ್ರೂ ಕೂಡ ಇನ್ನೂ ಮರಗಳು ದರೆ ಗುರುಳ್ತಾ ಇದೆ ಅಂತ ಹೇಳಿದ್ರೆ ಅದು ಬಿಬಿಎಂಪಿಯ ನಿರ್ಲಕ್ಷ್ಯ ಎತ್ತು ತೋರಿಸುತ್ತೆ ಹಾಗೆ ಸಾಕಷ್ಟು ತೊಂದರೆಗಳನ್ನು ಕೂಡ ಸಾರ್ವಜನಿಕರು ಅನುಭವಿಸ್ತಾ ಇರುವಂತದ್ದು ಬಿಬಿಎಂಪಿಯ ಈ ಒಂದು ಎಡವಟ್ಟಿಗೆ ಯಾಕಂತ ಹೇಳಿದ್ರೆ ಒಂದು ಹೋಟೆಲ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಬಂದು ಮಧ್ಯಾಹ್ನದ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಕಾಫಿ ಟೀ ಆಗಿರ್ಬೋದು ಬೇರೆ ಬೇರೆ ತಿಂಡಿಗಳನ್ನ ತಿನ್ಲಿಕ್ಕೆ ಈ ಒಂದು ಇಲ್ಲಿ ಒಂದು ಹೋಟ್ಲಿಗೆ ಬರ್ತಾರೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಮರಗಳು ಬೀಳುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಅಂದ್ರೆ ಮಳೆ ಬಂದಾಗ ಎಲ್ಲಿ ನಿಂತ್ಕೊಳ್ಬೇಕು ಅನ್ನೋದು ಕೂಡ ಒಂದ್ ರೀತಿಯಲ್ಲಿ ಸವಾಲಾಗ್ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮರ ಅಂದ್ರೆ ಯಾರಿಗೂ ಕೂಡ ಯಾವುದೇ ತೊಂದರೆಗಳು ಆಗಿಲ್ಲ ಅಂದ್ರೆ ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿ ಯಾರಿಗೂ ಕೂಡ ದೊಡ್ಡ ಗಾಯ ಆಗಿಲ್ಲ ಇವಾಗ ಅಂದ್ರೆ ಈ ಒಂದು ಮರವನ್ನ ತೆರವುಗೊಳಿಸುವಂತಹ ಕಾರ್ಯ ಅಂದ್ರೆ ಬಿರುಸಿನಿಂದ ಸಾಕ್ತಾ ಇರುವಂತದ್ದು ಅಂದ್ರೆ ಸಾಕಷ್ಟು ಜನರಿಗೆ ತೊಂದರೆ ಆಗೋ ಕಾರಣದಿಂದಾಗಿ ಈ ಒಂದು ಬ್ಲಾಕ್ ಆಗಿರೋದ್ರಿಂದ ಈ ಒಂದು ರೋಡ್ ಈ ಒಂದು ಮರವನ್ನ ಆದಷ್ಟು ಬೇಗ ತೆರವುಗೊಳಿಸಲಿಕ್ಕೆ ಬಿಬಿಎಂಪಿ ಸಿಬ್ಬಂದಿ ಹಾಗೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬಿಬಿಎಂಪಿ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇನ್ನಾದ್ರೂ ಡೇಂಜರಸ್ ಮರಗಳನ್ನ ಗುರುತಿಸಿ ಅವುಗಳನ್ನ ಏನು ತೆರವುಗೊಳಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಮಳೆ ಬಂದಾಗ ಸಾಕಷ್ಟು ತೊಂದರೆಗಳನ್ನ ನಮ್ಮ ಜನರು ಅನುಭವಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ ಪವರ್ ಟಿವಿ ಬೆಂಗಳೂರು ಕೇವಲ ಒಂದು ಗಂಟೆ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ ಐಟಿ ಸಿಟಿಯ ರಸ್ತೆಗಳೆಲ್ಲ ಜಲಾವೃತಗೊಂಡಿವೆ ವಾಹನ ಸವಾರರು ಹೈರಾಣ ಆಗಿಬಿಟ್ಟಿದ್ದಾರೆ ಈ ಬಗ್ಗೆ ಚಿಕ್ಕಬಾಣಾವರದ ದ್ವಾರಕಾ ನಗರದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನಿನ್ನೆ ರಾತ್ರಿ ಸುರಿದಂತ ಬೆಂಗಳೂರು ಮಳೆಗೆ ಇಡೀ ಬೆಂಗಳೂರು ಜಲ ತತ್ತರ ಆಗಿತ್ತು ಇಡೀ ಜನಜೀವನ ಅಸ್ವಸ್ಥ ಆಗಿತ್ತು ಇಡೀ ಬೆಂಗಳೂರಿಗೆ ಬೆಂಗಳೂರೇ ಮುಳುಗಡೆ ಆಗಿತ್ತು ಸಮುದ್ರ ಅಲೆಗಳು ಯಾವ ರೀತಿಯಾಗಿತ್ತು ಅದೇ ರೀತಿಯಂತ ಅಲೆಗಳು ಕೂಡ ಕಾಣಿಸ್ತಾ ಇತ್ತು ಸರೋವರಗಳು ಅದೇ ರೀತಿಯಾಗಿ ಕೂಡ ಕೆರೆಗಳು ಉಕ್ಕಿ ಬಂದಾಗ ಯಾವ ರೀತಿಯಾಗಿ ಇರಿತ್ತು ಅದೇ ರೀತಿಯಂತ ವಾತಾವರಣ ಇಡೀ ಬೆಂಗಳೂರಿನಲ್ಲಿ ಕೂಡ ಕಂಡು ಬಂದಿತ್ತು ಸಾಕಷ್ಟು ಮನೆಗಳು ಕೂಡ ಜಲಾವೃತ ಆಗಿತ್ತು ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಂತು ಕೆಟ್ಟು ಹೋಗಿತ್ತು ಕೆಲವೊಂದಷ್ಟು ರಸ್ತೆಗಳೆಲ್ಲ ಏನು ಕೆರೆಗಳಂತಾಗಿತ್ತು ಕೆರೆ ಯಾವುದು ರಸ್ತೆ ಯಾವುದು ಫುಟ್ಪಾತ್ ಯಾವುದು ಅಂತ ಕೂಡ ಕಾಣಿಸ್ತಿರ್ಲಿಲ್ಲ ಸುಮಾರು 150ಕ್ಕೂ ಹೆಚ್ಚು ಮನೆಗಳು ಕೂಡ ಜಲಾವೃತ ಆಗಿತ್ತು ಇಬ್ಬರು ಮಕ್ಕಳು ಕೂಡ ನೀರಿನಲ್ಲಿ ಕೊಚ್ಚೋಗಿದ್ರು ಇನ್ನೂ ಒಂದು ಕೂಡ ಮಗು ಕೂಡ ಸಿಕ್ಕಾಕೊಂಡಿಲ್ಲ ಇನ್ನು ಯಲಂಕ ವಲಯ ಅದೇ ರೀತಿಯಲ್ಲಿ ಕೂಡ ದಾಸರಹಳ್ಳಿ ವಲಯ ಮತ್ತೆ ಕೆಂಗೇರಿ ಬಳಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಸುಮಾರು 15 ಏನು ಸೆಂಟಿಮೀಟರ್ನಷ್ಟು ಮಳೆ ಆಗಿದ್ದರಿಂದ ಏನು ಎಲ್ಲ ಕಡೆನೂ ಕೂಡ ಜಲಾವೃತ ಆಗಿತ್ತು ಸಾಕಷ್ಟು ಮನೆಗಳು ನೀರು ನುಗ್ಗಿತ್ತು ಎಲ್ಲ ಇರೋಬರ ಮನೆಗಳಲ್ಲಿರುವಂಥ ಜೀವನೋಪಾಯಕ್ಕಾಗಿತ್ತಂಥ ಎಲ್ಲ ವಸ್ತುಗಳು ಕೂಡ ಎಲ್ಲವನ್ನು ಕೂಡ ಸರ್ವನಾಶ ಆಗಿತ್ತು ಇದಕ್ಕೆಲ್ಲ ಕಾರಣ ಅಂತಂದರೆ ಕೆಲವೊಂದಷ್ಟು ಕಡೆ ಇಲ್ಲಿಗಲ್ ಆಗಿ ಲೇಔಟ್ಗಳನ್ನು ನಿರ್ಮಾಣ ಮಾಡೋದು ರಾಜಕಾಲುವೆಗಳನ್ನು ಒತ್ತುವರಿ ಮಾಡೋದು ರಾಜಕಾಲುವೆಯಲ್ಲಿ ಬಿಬಿಎಂಪಿ ಅವರು ಉಳದ್ದೇ ಇರೋದು ಒಳಚರಂಡಿಯಲ್ಲಿ ಉಳದ್ದೆ ಅಂತ ಇರೋದು ಈ ರೀತಿಯಾದಂಥ ನೆಗ್ಲಿಜೆನ್ಸಿಯಿಂದನೂ ಕೂಡ ಕೆಲವೊಂದಷ್ಟು ಕಾರಣಗಳಾದರೆ ಮತ್ತೊಂದು ಕಡೆ ಕೂಡ ಜನರು ಕೂಡ ಎಷ್ಟೇ ಅವೇರ್ನೆಸ್ ಕೊಟ್ಟರೂ ಕೂಡ ಎಲ್ಲೂ ಕೂಡ ಮಳೆ ನೀರು ಕೊಯ್ಲನ್ನು ಕೂಡ ಜಾರಿಗೆ ತತ್ತಾ ಇಲ್ಲ ಎಲ್ಲ ಕಡೆನೂ ಕೂಡ ಏನು ಮನೆಗಳ ಮೇಲೆ ಬಿದ್ದಂಥ ನೀರು ನೇರವಾಗಿ ರಸ್ತೆಗಳಿಗೆ ಬರ್ತಿದೆ ಎಲ್ಲೂ ಕೂಡ ಒಳಚರಂಡಿಗೆ ಹೋಗುವಂಥ ವ್ಯವಸ್ಥೆ ಆಗಲಿ ಇಲ್ಲಾಂತಂದರೆ ಅದೇ ರೀತಿಯಲ್ಲೂ ಕೂಡ ಮಳೆ ನೀರು ಕೊಯ್ಲಿಗೆ ಹೋಗೋಂಥದ್ರಲ್ಲಿ ವ್ಯವಸ್ಥೆಯನ್ನು ಕೂಡ ಇಲ್ಲೂ ಕೂಡ ಮಾಡ್ತಲ್ಲ ಇನ್ನು ಕೆರೆಗಳಿಂದ ಕೆರೆಗಳಿಗೆ ನೀರು ಹಾದು ಹೋಗಬೇಕು ಅಲ್ಲೂ ಕೂಡ ವ್ಯವಸ್ಥೆಗಳು ಮಾಡ್ತಿಲ್ಲ ಕೆಲವೊಂದು ಕೆರೆಗಳನ್ನು ಕೂಡ ಎಲ್ಲನೂ ಕೂಡ ಮುಚ್ಚಾಕೊಂಡಿದ್ರೆ ಕೆಲವೊಂದಷ್ಟು ಕೂಡ ಒತ್ತುವರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಕೆರೆಯಿಂದ ಕೆರೆಗೆ ಹೋಗುವಂಥ ರಾಜಕಾಲುವೆಗಳನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಈ ರೀತಿಯಂಥ ಏನು ಜಲಾವೃತ ಈ ರೀತಿಗೆ ಪ್ರಾರಂಭ ಆಗುತ್ತೆ ಅದೇ ರೀತಿ ಕೂಡ ಸಾಕಷ್ಟು ಸಂಕಷ್ಟಗಳು ಕೂಡ ಎದುರಾಗುತ್ತೆ ಹೀಗಾಗಿ ಸಂಬಂಧಪಟ್ಟಂಥ ಬಿಬಿಎಂಪಿ ಅಧಿಕಾರಿಗಳು ಶಾಸಕರು ಸಚಿವರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ವೈಜ್ಞಾನಿಕವಾದಂಥ ಕಾಮಗಾರಿಗಳನ್ನು ಕೂಡ ಮಾಡಬೇಕು ಯಾಕಂತಂದ್ರೆ ಮನೆಗಳನ್ನು ಕಟ್ಟಬೇಕಾದ್ರೆ ಜನರು ಕೂಡ ರಸ್ತೆ ಮಟ್ಟಕ್ಕೆ
ಮೀಟರ್ಗಿಂತ ಎತ್ತರದಲ್ಲಿ ಕಟ್ಟಬೇಕು. ಅದೇ ರೀತಿಯಲ್ಲೂ ಕೂಡ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಒಳಚರಂಡಿ ವ್ಯವಸ್ಥೆ ರಸ್ತೆ ಮಟ್ಟಕ್ಕಿಂತಲೂ ಕೆಳಮಟ್ಟಕ್ಕಿದ್ರೆ ಮಾತ್ರ ನೀರು ಸರಾಗವಾಗಿ ಒಳಚರಂಡಿಗೆ ಹರಿದು ಹೋಗುತ್ತೆ. ಅದೇ ರೀತಿಯಲ್ಲಿ ಕೂಡ ಕಟ್ಟಡದ ಮೇಲೆ ಬಿದ್ದಂಥ ನೀರು ನೇರವಾಗಿ ಮೊದಲು ರಸ್ತೆಗೆ ಬರೋದನ್ನು ತಪ್ಪಿಸೋ, ಅದಕ್ಕಿಂತ ಮುಂಚಿತವಾಗಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಕೂಡ ಮಾಡಬೇಕು. ಅಲ್ಲಿ ಹೆಚ್ಚುವರಿಯಾದಂಥ ನೀರು ಮತ್ತೆ ಒಳಚರಂಡಿಗೆ ಬರಬೇಕು. ಒಳಚರಂಡಿಯಿಂದ ಬಂದಂಥ ನೀರು ನೇರವಾಗಿ ರಾಜಕಾಲಿಗೆ ಹೋಗಬೇಕು, ರಾಜಕಾಲಿಯಿಂದ ನೇರವಾಗಿ ಕೆರೆಗೆ ಹೋಗಬೇಕು, ಕೆರೆಯಿಂದ ಕೆರೆಗೆ ಹೋಗಿ ಆಮೇಲೆ ನದಿ ಸೇರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹೀಗಾಗಿ ನಿರ್ದಾಕ್ಷಿಣ್ಯವಾಗಿ ಎಲ್ಲೆಲ್ಲಿ ರಾಜಕಾಲಿಗಳು ಒತ್ತುವರಿಯಾಗಿದೆ, ಎಲ್ಲೆಲ್ಲಿ ಕೆರೆಗಳು ಗೋಮಾಳ ಜಮೀನುಗಳೆಲ್ಲವೂ ಕೂಡ ಒತ್ತುವರಿಯಾಗಿದೆ, ಎಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡುವಂಥ ಕೆಲಸವನ್ನು ಎಲ್ಲಿವರೆಗೂ ಮಾಡಲು, ಅಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಮಳೆಯಿಂದ ಉಂಟಾಗುವಂಥ ಪ್ರವಾಹಗಳನ್ನಾಗಲಿ ಇಲ್ಲ ಅನಾಹುತಗಳನ್ನು ಯಾವುದನ್ನು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದಿದೆ. ಕ್ಯಾಮ್ರಾಮನ್ ಸಂದೇಶ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು. ಬೆಂಗಳೂರಿನ ರಸ್ತೆಗಳೆಲ್ಲ ಸಂಪೂರ್ಣ ನದಿಗಳಾಗಿ ಹೋಗಿವೆ. ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳು ಅಂತ ಕರೆಸಿಕೊಳ್ಳುವ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟು ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಬೆಂಗಳೂರಿನಲ್ಲಿ ರಸ್ತೆಗಳ ಮೇಲೆ ಮೀನು ಹಿಡಿಯುವಂಥ ಪರಿಸ್ಥಿತಿ ಬಂದಿದೆ. ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರು ಪರವಾಗಿಲ್ಲ, ಬೆಂಗಳೂರನ್ನು ಬ್ಯಾಡ್ ಬೆಂಗಳೂರು ಮಾಡಬೇಡಿ ಅಂತ ಬೆಂಗಳೂರಿಗರೆಲ್ಲರ ಪರವಾಗಿ ಪವರ್ ಟಿ ವಿಯ ವತಿಯಿಂದ ಎಲ್ಲ ಅಧಿಕಾರಿ ವರ್ಗಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಓಟು ಅಂದಾಗ ಮನೆ ಬಾಗಿಲಿಗೆ ಬರುವಂಥ ರಾಜಕೀಯದ ನಾಯಕರುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ಬೆಂಗಳೂರನ್ನು ಬ್ಯಾಡ್ ಬೆಂಗಳೂರು ಮಾಡಬೇಡಿ. ಈ ಪರಿಸ್ಥಿತಿಯಿಂದ ಜನರನ್ನು ಆದಷ್ಟು ಬೇಗ ಹೊರತರುವ ಪ್ರಯತ್ನ ನಿಮ್ಮಿಂದ ಆಗಲಿ. ರಾಜಕೀಯ ಮಾಡೋದು ಯಾವಾಗಲೂ ಇದ್ದಿದ್ದೆ, ಆದರೆ ಈ ರೀತಿಯ ವಿಚಾರಗಳಲ್ಲಿ ಹೆಚ್ಚಿನ ಗಮನ ವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ